ಶಕ್ತಿ ಯೋಜನೆ ಭರ್ಜರಿ ಯಶಸ್ಸನ್ನು ಕಂಡಿದೆ ಅನುದಿನ ಸಾವಿರಾರು ಮಹಿಳೆಯರು ಸರ್ಕಾರಿ ಬಸ್ನಲ್ಲೇ ಪ್ರಯಾಣ ಮಾಡ್ತಿದ್ದಾರೆ ಶಕ್ತಿ ಫಲಾನುಭವಿಗಳ ಪ್ರಮಾಣ ಐವತ್ತು ಕೋಟಿ ಸನಿಹಕ್ಕೆ ತಲುಪಿದೆ ಆದರೆ ಶಕ್ತಿ ಯೋಜನೆಯಿಂದ ಖಾಸಗಿ ವಾಹನ ಚಾಲಕರು ಮಾಲೀಕರಿಗೆ ಸಂಕಷ್ಟ ಎದುರಾಗಿದೆ ಮೊದಲಿನ ಹಾಗೆ ದುಡಿಮೆ ಆಗ್ತಿಲ್ಲ ಸಾಕಷ್ಟು ಸಮಸ್ಯೆ ಆಗ್ತಿದೆ ಅಂತ ಆಟೋ ಚಾಲಕರು ಅಲವತ್ತುಕೊಳ್ಳೋದು ಸಾಮಾನ್ಯ ಆಗಿದೆ ಆದ್ದರಿಂದ ಸೆಪ್ಟೆಂಬರ್ ಹನ್ನೊಂದರಂದು ಬೆಂಗಳೂರು ಬಂದ್ಗೆ ಕರೆ ನೀಡಲಾಗಿದೆ ಸೆಪ್ಟೆಂಬರ್ ಹನ್ನೊಂದರ ಭಾನುವಾರ ರಾತ್ರಿ ಹನ್ನೆರಡು ಗಂಟೆಯಿಂದ ಸೋಮವಾರ ರಾತ್ರಿ ಹನ್ನೆರಡು ಗಂಟೆವರೆಗೆ ಆಟೋ ಟ್ಯಾಕ್ಸಿ ಖಾಸಗಿ ಬಸ್ ಶಾಲಾ ಬಸ್ ಬಂದ್ ಇರಲಿದೆ ಖಾಸಗಿ ಬಸ್ಸು ಆಟೋ ಟ್ಯಾಕ್ಸಿ ಓಕೆ ಶಾಲಾ ಬಸ್ಸು ಭಾನುವಾರ ಹೆಂಗಿದ್ರು ಸೋಮವಾರ ರಾತ್ರಿ ಹನ್ನೆರಡು ಗಂಟೆವರೆಗೆ ಅಂದರೆ ಅದು ದೊಡ್ಡ ಮಟ್ಟದ ಒಟ್ಟಾರೆ ಈ ಒಂದು ಕೂಟದ ಖಾಸಗಿ ವಾಹನಗಳ ಬಸ್ಸು ಮತ್ತು ಟ್ಯಾಕ್ಸಿ ಆಟೋ ಇವ್ರದ ಒಂದು ಬೇಡಿಕೆ ಏನಪ್ಪ ಅಂತ ನೋಡೋದಾದರೆ ಚಾಲಕರಿಗೆ ಹತ್ತು ಸಾವಿರ ಮಾಸಿಕ ಪರಿಹಾರಧನ ನೀಡಬೇಕು ಹೌದು ಎಲ್ಲ ಹೆಣ್ಮಕ್ಳು ಮನೆ ಯಜಮಾನಿಗೆ ಅಂತ ಎರಡು ಸಾವಿರ ಸರ್ಕಾರ ಕೊಡ್ತಿದೆ ಅಂತಂದರೆ ಆರಾಮಾಗಿ ಇನ್ನು ದುಡಿಯೋ ವರ್ಗಕ್ಕೂ ಹೆಲ್ಪ್ ಮಾಡಬೇಕು ಅದರ ಯಾವುದೇ ತಪ್ಪಿಲ್ಲ ಇವ್ರ ಬೇಡಿಕೆಯಲ್ಲಿ ಹತ್ತು ಸಾವಿರ ಕೊಡಬೇಕು ಅವ್ರ ಬೇಡಿಕೆ ಇದೆ ಕೊಡ್ತಾರ ಇಲ್ವಾ ನೋಡಬೇಕು ಇನ್ನು ಎರಡನೇ ಬೇಡಿಕೆ ರ್ಯಾಪಿಡೋ ಬೈಕ್ ಟ್ಯಾಕ್ಸಿಗಳ ಸಂಪೂರ್ಣ ನಿಷೇಧ ಮಾಡಿ ಯಾಕಂದರೆ ಯಾರ್ಯಾರೋ ವೈಟ್ ಬೋರ್ಡ್ರು ಆಫೀಸ್ಗೆ ಹೋಗ್ಬೇಕಾರೆ ಹಂಗೆ ರ್ಯಾಪಿಡೋ ಆ್ಯಪ್ ಆನ್ ಮಾಡ್ಕೊಳ್ಳೋದು ಕರ್ಕೊಂಡು ಹೋಗಿ ಪಿಕಪ್ ಮಾಡಿ ಬಿಟ್ಬಿಟ್ಟು ಬರೋದು ಸೊ ಇದೆಲ್ಲ ಕೂಡ ಆಟೋದವ್ರ ಸಮಸ್ಯೆ ಇದೆ ಹಾಗಾಗಿ ರ್ಯಾಪಿಡೋ ಬೈಕ್ ಟ್ಯಾಕ್ಸಿಗಳ ಸಂಪೂರ್ಣ ನಿಷೇಧ ಆಗಲಿ ಅಂತ ಹೇಳ್ತಾ ಇದ್ದಾರೆ ಅಸಂಘಟಿತ ವಾಣಿಜ್ಯ ಚಾಲಕರ ಸಾರಿಗೆ ಅಭಿವೃದ್ಧಿ ನಿಗಮ ಸ್ಥಾಪಿಸಿ ಯಾರ್ಯಾರಿಗೂ ನಿಗಮ ಮಂಡಳಿ ಜಾತಿಗೊಂದು ಮಾಡ್ತೀರಿ ನಮ್ಗೊಂದು ಮಾಡಿ ಅನ್ನೋದು ಅವ್ರ ಬೇಡಿಕೆ ಮಾಡ್ತಾರ ನೋಡಬೇಕು ಅಸಂಘಟಿತ ವಾಣಿಜ್ಯ ಚಾಲಕರ ಸಾರಿಗೆ ಅಭಿವೃದ್ಧಿ ನಿಗಮ ಸ್ಥಾಪಿಸಿ ಅಂತ ಕೇಳ್ತಾ ಇದ್ದಾರೆ ಇನ್ನು ಆಟೋ ಟ್ಯಾಕ್ಸಿ ಚಾಲಕರಿಗೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಕೊಡಿ ಇದನ್ನೂ ಕೂಡ ಲೆಕ್ಕಾಚಾರ ಮಾಡಬೇಕು ಮಾಡ್ತಾರೆ ಈ ಬೇಡಿಕೆಗೆ ಅಂತ ವೈಟ್ ಬೋರ್ಡ್ ವಾಹನದಲ್ಲಿ ಬಾಡಿಗೆಗೆ ಬ್ರೇಕ್ ವೈಟ್ ಬೋರ್ಡ್ರು ಕೆಲವರು ಬಾಡಿಗೆ ಓಡಿಸೋದನ್ನ ಬ್ರೇಕ್ ಮಾಡಿ ಅಂತ ಕೇಳ್ತಾ ಇದ್ದಾರೆ ಚಾಲಕರ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ನೀಡಬೇಕು ಓಲಾ ಊಬರ್ ಆ್ಯಪ್ ಆಧಾರಿತ ಸೇವೆಗಳ ನಿರ್ಬಂಧ ಮಾಡಿ ಅಂತ ಕೇಳ್ತಾ ಇದ್ದಾರೆ ಖಾಸಗಿ ಬಸ್ಗಳಿಗೂ ಶಕ್ತಿ ಯೋಜನೆ ಅಡಿ ಸೌಲಭ್ಯ ಕೊಡಿ ಸರ್ಕಾರವೇ ಖಾಸಗಿ ವಾಹನಗಳ ಬಾಡಿಗೆಗೆ ಪಡೆಯಬೇಕು ವಾಹನ ವಶಕ್ಕೆ ಪಡೆಯುವ ಫೈನಾನ್ಸ್ ಕಂಪನಿಗಳ ವಿರುದ್ಧ ಕ್ರಮ ಸೊ ಇದು ಇನ್ನು ಸೆಪ್ಟೆಂಬರ್ ಹನ್ನೊಂದರಂದು ಪ್ರಮುಖ ಜಂಕ್ಷನ್ ಮತ್ತು ಹೆದ್ದಾರಿಗಳಲ್ಲಿ ವಾಹನಗಳ ತಡೆಗೆ ಒಕ್ಕೂಟ ಪ್ಲಾನ್ ಮಾಡಿದೆ ಮೆಜೆಸ್ಟಿಕ್ನಿಂದ ಫ್ರೀಡಂ ಪಾರ್ಕ್ವರೆಗೆ ರ್ಯಾಲಿ ನಡೆಯಲಿದ್ದು ಸರ್ಕಾರದ ಲಿಖಿತ ಆದೇಶ ನೀಡುವವರೆಗೆ ಬಂದ್ ಕೈ ಬಿಡಲ್ಲ ಅಂತ ಕರ್ನಾಟಕ ರಾಜ್ಯ ಖಾಸಗಿ ಸಾರಿಗೆ ಸಂಘಗಳ ಒಕ್ಕೂಟ ಸಭೆಯಲ್ಲಿ ನಿರ್ಧಾರ ಮಾಡಲಾಗಿದೆ ಅಂದರೆ ಫ್ರೀ ಬಿಟ್ಟ ಮೇಲೆ ಸರ್ಕಾರಿ ಬಸ್ಗಳಲ್ಲಿ ಹೆಣ್ಮಕ್ಳಲ್ಲಿ ಅಲ್ಲಿಗೆ ಹೋಗ್ತಾ ಇದ್ದಾರೆ ಆಟೋದಲ್ಲಿ ಓಡಾಡ್ತಿದ್ವರ ಕ್ಯಾಬಲ್ಲಿ ಓಡಾಡ್ತಿದ್ರು ಹೆಣ್ಣು ಮಕ್ಕಳೇ ಸೊ ಇದು ಫ್ರೀ ಕೊಟ್ಟಾಗ ನಮ್ಮ ಸಮಸ್ಯೆ ಆಗಿದೆ ನಮ್ಮ ಜೀವನ ಬೀದಿ ಬಿದ್ದಿದೆ ಸೊ ಹಾಗಾಗಿ ನಮಗೆ ನೀವೇ ತಿಂಗಳ ಹತ್ತು ಸಾವಿರ ಕೊಟ್ಟುಬಿಡಿ ಸಮಸ್ಯೆ ಪರಿಹಾರ ಹಾಗೆ ಕಡಿಮೆ ದರದ ಸಾಲ ಕೊಡಿ ನಮ್ಮದು ನಿಗಮ ಮಂಡಳಿ ಸ್ಥಾಪನೆ ಮಾಡಿ ಅನ್ಕೊಂಡು ನಾವೆಲ್ಲ ಲಕ್ಷಾಂತರ ಚಾಲಕರಿದ್ದೀವಿ ಹಾಂ ನಮ್ಗೆ ಅನುಕೂಲ ಮಾಡಿಕೊಡಿ ಅಂತ ಕೇಳ್ತಾ ಇದ್ದಾರೆ ಸರ್ಕಾರ ಇದು ನೋಡ್ತಾ ಈಗ ಎಲ್ರಿಗೂ ಅನುಕೂಲ ಆಗಲಿ ಅಂತ ಯೋಜನೆ ಮಾಡುವಂಥ ಸಿದ್ದರಾಮಯ್ಯವರು ಅಟ್ಲೀಸ್ಟ್ ಆರನೇ ಭಾಗ್ಯನ ಈ ಚಾಲಕರಿಗೆ ಕಲ್ಪಿಸ್ಕೊಟ್ರೆ ನಿಜವಾಗ್ಲೂ ಅನುಕೂಲ ಆಗುತ್ತೆ ಯಾಕೆಂತಂದರೆ ಅದನ್ನು ಬಿಟ್ಟರೆ ಬೇರೆ ಬದುಕು ಗೊತ್ತಿಲ್ಲ ಅವ್ರಿಗೆ ಸಾರಥಿಗಳಿಗೆ ಈ ಆಟೋ ಚಾಲಕರಿಗೆ ಕ್ಯಾಬ್ನವ್ರಿಗೆ ಖಾಸಗಿ ಬಸ್ಗೋರ್ ಬದುಕು ಬೀದಿಗೆ ಬಂದಿದೆ ನೋ ಡೌಟ್ ಅದನ್ನು ಒಪ್ತಾರೆ ಶಕ್ತಿ ಯೋಜನೆಯಿಂದ ಮಹಿಳೆಯರಿಗೆ ಅನುಕೂಲ ಆಗಿದೆ ಹೌದು ಹಾಗೇ ಆಟೋ ಚಾಲಕರು ಕ್ಯಾಬ್ನವ್ರಿಗೆ ಖಾಸಗಿ ಬಸ್ವ್ರಿಗೂ ಅನುಕೂ ಅನಾನುಕೂಲ ಆಗಿದೆ ಅದು ಕೂಡ ಸತ್ಯನೇ ಸೊ ಈ ದಿಸೆಯಲ್ಲಿ ಸರ್ಕಾರ ಆಲೋಚನೆ ಮಾಡಬೇಕು ಒಂದಷ್ಟು ಜನಕ್ಕೆ ಒಳ್ಳೇದಾಗಬೇಕು ಅಂತ ಯೋಚನೆ ಮಾಡುತ್ತೆ ಅನ್ನೋದಾದರೆ ಸರ್ಕಾರ ಇವರು ಒಳ್ಳೇದಾಗೋದ್ರ ಬಗ್ಗೆ ಯೋಚನೆ ಮಾಡಬೇಕು ಯಾಕೆಂದರೆ ಲಕ್ಷಾಂತರ ಜನ ಅಂದರೆ ಒಂದು ತತ್ರ ಒಂದು ಐವತ್ತು ಲಕ್ಷಕ್ಕೂ ಅಧಿಕ ಜನ ಫ್ಯಾಮಿಲಿ ಇದ್ರ ಮೇಲೆ ಡಿಪೆಂಡೆನ್ಸ್ ಆಗಿರ್ತಾರೆ ಸೊ ಅದೇ ಸಲ ಸರ್ಕಾರ ಆಲೋಚನೆ ಮಾಡಿ ಒಳ್ಳೆಯ ನಿರ್ಧಾರ ತೆಗೆದುಕೊಟ್ರೆ ಸಿದ್ದರಾಮಯ್ಯ ನಿಜವಾಗ್ಲೂ ಇವ್ರಿಗೂ ಅನ್ನರಾಮಯ್ಯ ಆಗ್ತಾರೆ ಈ ವಿಭಾಗಕ್ಕೂ ಅಂತ ಹೇಳ್ಬೋದು